ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಾಸರಗೋಡು ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಪೌರತ್ವ ಮತ್ತು ಪ್ರತಿಭಟನೆ ವಿಚಾರವಾಗಿ ಸಂವಾದ ಕಾರ್ಯಕ್ರಮ. ಸಂವಾದದಲ್ಲಿ ಬಿಸೇರಿದ ಚರ್ಚೆ, ಅನೇಕರು ಭಾಗಿ. ದೇವಾಲಯಗಳು ಆಧ್ಯಾತ್ಮಿಕತೆಯೊಂದಿಗೆ ಭೌತಿಕತೆಯ ಕೇಂದ್ರವಾಗಲಿ. ಮಾವುಂಗಲ್ ಪರಶಿವ ಕ್ಷೇತ್ರದಲ್ಲಿ ಸ್ವದೇಶಿ ದರ್ಶನ್ ಯೋಜನೆಯ ಮಂಜೂರಾದ ಕಟ್ಟಡವನ್ನು ಶಿಲಾನ್ಯಾಸಗೊಳಿಸಿ ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್. ಪರಿಸರಕ್ಕೆ ಮಾರಕವಾಗಿರುವ ಅಕೇಶಿಯಾ ಮರಗಳ ನಿರ್ಮೂಲನಕ್ಕೆ ಸಿದ್ಧತೆ. ಮುಂದಿನ 6 ತಿಂಗಳೊಳಗಾಗಿ ಜಿಲ್ಲೆಯಲ್ಲಿ ಅಕೇಶಿಯಾ ಮರಗಳನ್ನು ಕಡಿಯುವುದಾಗಿ ಜಿಲ್ಲಾ ಅಭಿವೃದ್ಧಿ ಸಮಿತಿ ಭರವಸೆ. ಮಂಜೇಶ್ವರದಲ್ಲಿ ಅಮಿತ ವಿದ್ಯುತ್ ಪ್ರವಾಹದಿಂದ ಮನೆಯೊಂದು ಭಸ್ಮ. ಇಲ್ಲಿನ ಫಸ್ಟ್ ಸಿಗ್ನಲ್ ನಿವಾಸಿ ಫೈಜಲ್ ಮಾಸ್ಟರ್ ಅವರ ಮನೆ ಬೆಂಕಿಗಾಹುತಿ. ಪಡನ್ನಕ್ಕಾಡ್ ಕಡನ್ಯತ್ತೂರು ಶ್ರೀ ಮಹಾವಿಷ್ಣು ದೇವಳದಲ್ಲಿ ಕಳವು. ದೇವರ ಆಭರಣ ಸಹಿತ 20 ಪವನ್ ಚಿನ್ನ ದೋಚಿ ಕಳ್ಳರು ಪರಾರಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪ್ರೆಸ್ ಕ್ಲಬ್ ನೇತೃತ್ವದಲ್ಲಿ ಪೌರತ್ವ ಹಾಗೂ ಪ್ರತಿಭಟನೆ ಎಂಬ ವಿಚಾರವಾಗಿ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಯೋಜಿಸಲಾದ ಸಂವಾದದಲ್ಲಿ ರಾಜಕೀಯ ಮುಖಂಡರು, ಪತ್ರಕರ್ತರು ಹಾಗೂ ಭಾಷಾ ತಜ್ಞರು ಭಾಗವಹಿಸಿದರು. ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ಜಗತ್ತಿನ ಮುಂದೆ ಭಾರತದ ಸಂವಿಧಾನದ ಮತ ನಿರಪೇಕ್ಷತೆ ಎಂಬ ಶಬ್ದಕ್ಕೆ ಅರ್ಥವಿಲ್ಲದಂತಾಗಿದೆ ಎಂದು ಮಲಯಾಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಕೆಎಂ ಪ್ರಭಾಕರನ್ ಅಭಿಪ್ರಾಯಪಟ್ಟಿದ್ದಾರೆ. ದೇಶದ ಅಭಿಮಾನಕ್ಕೆ ಭಂಗ ತರುವಂತಹ ಕೆಲಸ ಇದಾಗಿದೆ ಎಂದು ಅವರು ಹೇಳಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಪೌರತ್ವ ಮಸೂದೆ ಕುರಿತಾದ ಪ್ರತಿಭಟನೆ ಮತ್ತು ಜಾಗೃತಿ ಆಂದೋಲನ ಎಂಬ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮತನ್ನೋಕ್ಕಿಟ್ಟು ಪೌರತ್ವಂ കൊടുക്കുന്ന ഒരു രാഷ്ട്രമായി ഇന്ത്യ മാറുന്നു എന്ന് പറയുമ്പോൾ ഭരണഘടനയുടെ ആമുഖത്തിൽ പറയുന്ന സെക്യുലർ ഡെമോക്രാറ്റിക് സോവറിൻ സ്റ്റേറ്റ് എന്നുള്ളതിലെ സെക്യുലർ എന്നത് റദ്ദ് ചെയ്യപ്പെട്ടിരിക്കുന്നു. ലോകത്തിൻ്റെ മുമ്പിൽ ഈ ഭരണഘടനയെപ്പറ്റി ഒരു മിനിമം അവബോധമുള്ള ഒരാൾക്ക് അഭിമാനത്തോടുകൂടി നിൽക്കാൻ സാധിക്കുന്നത് ഞാനൊരു ആധുനിക രാഷ്ട്രത്തിൻ്റെ ഭാഗം, നമ്മുടെ മെമ്പർഷിപ്പാണ് പൗരത്വം എന്ന് പറയുന്നത്. എനിക്ക് മെമ്പർഷിപ്പുള്ളത് ഒരു ആധുനിക രാഷ്ട്രത്തിലാണ്. കാരണം ഇതൊരു മതരാഷ്ട്രമല്ല, ഇതൊരു മതരാഷ്ട്രമല്ല. ಸಂವಾದದಲ್ಲಿ ಭಾಗವಹಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ಮಾತನಾಡಿ, ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ದಮನಿಸಲಾಗುತ್ತಿದೆ ಹಾಗೂ ಅಲ್ಪಸಂಖ್ಯಾತರು ಪಾಕಿಸ್ತಾನಕ್ಕೆ ಹೋಗಬೇಕಾಗಿ ಬರಬಹುದು ಎಂಬುದಾಗಿ ಪ್ರಚಾರ ಮಾಡುತ್ತಿದ್ದವರಿಗೆ ಈ ಕಾಯಿದೆ ಮೂಲಕ ಉತ್ತರ ನೀಡಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಶ್ರೀಕಾಂತ್ ಅಭಿಪ್ರಾಯಪಟ್ಟರು. ಜನಗಳಿಗೆ ಕನ್ಫ್ಯೂಷನ್ ಉಂಟಾಕಿ ಈ പൗരത്വ ഭേദഗതിയുടെ ഒരു ഭാഗം മാത്രം അടർത്തിയെടുത്തുകൊണ്ട് മറ്റതെല്ലാം വിസ്മരിച്ചുകൊണ്ട് ഇത്തരം ചെയ്യുന്നത് തീർച്ചയായിട്ടും രാജ്യത്തിൻ്റെ നല്ല പുരോഗതിക്കും നല്ല എല്ലാവർക്കും ഒപ്പം കൊണ്ടുപോകേണ്ട ആശയങ്ങൾക്കെതിരാണ്, മതേതര ആശയങ്ങൾക്കെതിരാണ്, മത ഭരണഘടനയ്ക്കെതിരാണ്. കലാപങ്ങൾ ഉണ്ടാക്കി സർക്കാരിനെ താഴെയിറക്കാനുള്ള ശ്രമമാണിത്. ഈ പ്രക്ഷോഭം എന്ന് പറയുന്നത് വിജയിക്കാതെ പോയിട്ടുള്ളത് ഒന്നാണ്, വിജയം കാണാതെ പോയിട്ടുള്ളതാണ്. ആശങ്കകൾ ഉണ്ടാക്കാൻ ഒരു ശ്രമം നടത്തുന്നുണ്ട്. അതിനെയും ഞങ്ങൾ കൃത്യമായിട്ട് വിവരങ്ങൾ നൽകിക്കൊണ്ട് ജനങ്ങളെ ബോധവൽക്കരണം ചെയ്തുകൊണ്ട് പരാജയപ്പെടുത്തുമെന്നാണ് ഞങ്ങളുടെ ആശയം. ಕಾರ್ಯಕ್ರಮದಲ್ಲಿ ಡಿಸಿಸಿ ಅಧ್ಯಕ್ಷ ಹಕೀಂ ಕುನ್ನಿಲ್, ಸಿಪಿಐ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಡಾಕ್ಟರ್ ವಿಪಿಪಿ ಮುಸ್ತಾಫ ಭಾಗವಹಿಸಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಮೊಹಮ್ಮದ್ ಹಾಶಿಂ ಅಧ್ಯಕ್ಷತೆ ವಹಿಸಿದ್ದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ದೇವಾಲಯಗಳು ಆಧ್ಯಾತ್ಮಿಕತೆಯೊಂದಿಗೆ ಭೌತಿಕತೆಯ ಕೇಂದ್ರಗಳಾಗಬೇಕು ಎಂದು ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಅಭಿಪ್ರಾಯಪಟ್ಟರು. ಕಾನಂಗಾಡು ಮಾವುಂಗಲ್ ಶ್ರೀ ಪರಶಿವ ವಿಶ್ವಕರ್ಮ ದೇವಳಕ್ಕೆ ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ ಯೋಜನೆಯಲ್ಲಿ ಮಂಜೂರುಗೊಳಿಸಿದ ಕಟ್ಟಡವನ್ನು ಶಿಲಾನ್ಯಾಸಗೊಳಿಸಿ ಅವರು ಮಾತನಾಡಿದರು. ಸಮಾಜವು ಒಟ್ಟಾಗಿರುವಾಗ ಮಾತ್ರ ಸಮನ್ವಯ ಸಾಧ್ಯ. ಸಮನ್ವಯ ಉಂಟಾದಾಗ ಭೌತಿಕ ಪ್ರಗತಿಯಾಗುವುದು. ಆರಾಧನೆಯೊಂದಿಗೆ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು, ಹೊಸ ತಲೆಮಾರುಗಳನ್ನು ಬೆಳೆಸಿಕೊಳ್ಳಲು, ವೃತ್ತಿಪರ ತರಬೇತಿ ಕೇಂದ್ರಗಳನ್ನು ಆರಂಭಿಸಲು ಕ್ಷೇತ್ರಗಳು ಮುಂದೆ ಬರಬೇಕು. ಅನಾಗರಿಕತೆಯನ್ನು ಮೀರಿ ಸಂಪ್ರದಾಯದ ಘನತೆಯನ್ನು ಉಳಿಸಿಕೊಂಡರೆ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುವುದು. ಅದರೊಂದಿಗೆ ಸಮಾಜದಲ್ಲಿ ಅಶಕ್ತರಾದವರಿಗೆ ಸಹಾಯ ಮಾಡುವ ಅಭಿಮಾನವನ್ನು ಹೊಂದಿರಬೇಕು. ಆಗ ಮಾತ್ರ ದೇವಾಲಯಗಳು ಪರಾಕಾಷ್ಠೆಯನ್ನು ತಲುಪುತ್ತದೆ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್ ಹೇಳಿದರು. ഇന്ന് യുനെസ്കോ പറഞ്ഞുകൊണ്ടിരിക്കുന്ന കാര്യമാണ്. പക്ഷേ യുനെസ്കോ ഇത് പറയുന്നതിന് മുൻപ്
ഇത് പ്രാവർത്തികമാക്കിയിട്ടുള്ള ഒരു സംസ്കാരമാണ് വിശ്വകർമ്മ സംസ്കാരം, വിശ്വകർമ്മ സമുദായം. കാരണം ഈ ശില്പകല ഇത് മുഴുവൻ തന്നെ എഴുത്തുകളിലെ കൂടെ രേഖാമൂലമല്ലാതെ, രേഖാമൂലമുണ്ട്, നമ്മുടെ പഴയ കാളികളും നമ്മുടെ ഗ്രന്ഥങ്ങളും ഒക്കെ പരിശോധിച്ചു കഴിഞ്ഞാൽ രേഖാമൂലം അടക്കമുണ്ട്. പക്ഷേ എല്ലാവരും രേഖാമൂലമല്ല, ഇതൊക്കെ ചെയ്ത് പഠിക്കുക. ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಪಿ ಕೆ ರಾಮಕೃಷ್ಣಾಚಾರ್ಯ ಅಧ್ಯಕ್ಷತೆ ವಹಿಸಿದ್ದರು. ಮಲಬಾರ್ ದೇವಸ್ವ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಸಿ ಕೆ ನಾರಾಯಣನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕಾಂಜಂಗಾಡ್ ನಗರಸಭೆ ಅಧ್ಯಕ್ಷ ವಿ ವಿ ರಮೇಶನ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಪ್ರಮೀಳಾ ಸಿ ನಾಯಕ, ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ ಎ ವೇಲಾಯುಧನ್, ಅಜಾನೂರು ಪಂಚಾಯಿತಿ ಸದಸ್ಯರಾದ ಗೀತಾ ಬಾಬುರಾಜ್, ಟಿ ಮಾಧವನ್ ಮಾಸ್ಟರ್, ಕೆ ಎಂ ಗೋಪಾಲನ್, ಪಿ ಪದ್ಮನಾಭನ್, ಸಿಪಿಐ ಜಿಲ್ಲಾ ಕೌನ್ಸಿಲ್ ಸದಸ್ಯ ಎ ದಾಮೋದರನ್, ಕಾಂಗ್ರೆಸ್ ಮಂಡಲಾಧ್ಯಕ್ಷ ಸತೀಶನ್ ಪಾರಕಾಟೀಲ್ ಮುಂತಾದವರು ಮಾತನಾಡಿದರು. ಪರಿಸರಕ್ಕೆ ಮಾರಕವಾಗಿರುವ ಅಕೇಶಿಯಾ ಮರಗಳನ್ನು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಾಶಪಡಿಸುವ ಕಾರ್ಯಕ್ಕೆ ಶೀಘ್ರ ಚಾಲನೆ ದೊರಕಲಿದೆ. ಜಿಲ್ಲಾ ಅಭಿವೃದ್ಧಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಸಾಮೂಹಿಕ ಅರಣ್ಯೀಕರಣದ ಭಾಗವಾಗಿ ಅರಣ್ಯ ಇಲಾಖೆ ಬೆಳೆಸಿದ ಅಕೇಶಿಯಾ ಮರಗಳನ್ನು ನಾಶಗೊಳಿಸಲಾಗುತ್ತಿದೆ. ಕಾಸರಗೋಡು ಜಿಲ್ಲೆಯ ನಾನಾ ಭಾಗಗಳಲ್ಲಿ ಅನೇಕ ವರ್ಷಗಳ ಹಿಂದೆ ಸಾಮೂಹಿಕ ಅರಣ್ಯೀಕರಣ ವಿಭಾಗ ನೆಟ್ಟು ಬೆಳೆಸಿದ ಅಕೇಶಿಯಾ ಮರಗಳು ನಾಡಿನ ಪರಿಸರಕ್ಕೆ ಒಗ್ಗಿಕೊಳ್ಳದೆ ನೀರನ್ನು ಬಹಳವಾಗಿ ಬಳಸಲ್ಪಡುವ ಮೂಲಕ ಮಾರಕವಾಗಿ ಮಾರ್ಪಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮಿತಿ ಅಕೇಶಿಯಾ ಮರಗಳನ್ನು ನಾಶಪಡಿಸಲು ತೀರ್ಮಾನಿಸಿದೆ. ಭೂಗರ್ಭ ಜಲ ಭಾರಿ ತಳಮಟ್ಟಕ್ಕೆ ಹೋಗುತ್ತಿರುವ ಜಿಲ್ಲೆಯಲ್ಲಿ ಅನೇಕ ಭಾಗಗಳಲ್ಲಿ ಅಕೇಶಿಯಾ ಮರಗಳುಂಟು ಮಾಡುವ ಸಮಸ್ಯೆ ಭೀಕರವಾಗಿದೆ. ಈ ಸ್ಥಿತಿಯಿಂದಾಗಿ ಜಿಲ್ಲೆಯಾದ್ಯಂತ ಅಕೇಶಿಯಾ ಮರಗಳನ್ನು ಕಡಿಯಲು ತೀರ್ಮಾನಿಸಲಾಗಿದೆ. ಮಾತ್ರವಲ್ಲದೆ ಅತ್ಯಂತ ಶೀಘ್ರ ಕಾರ್ಯಪ್ರವೃತ್ತಿಗೆ ಬರಲಿದೆ. ಸಾಮೂಹಿಕ ಅರಣ್ಯ ಇಲಾಖೆ ವರ್ಷಗಳ ಹಿಂದೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಅಪಾರ ಅಕೇಶಿಯಾ ಮರಗಳನ್ನು ನೆಡಲಾಗಿತ್ತು. ನೆಟ್ಟ ಅಕೇಶಿಯಾಗಳ ಸಂಖ್ಯೆ ಲೆಕ್ಕ ಹಾಕದಷ್ಟು ಅಪಾರವಾಗಿವೆ. ಮಾತ್ರವಲ್ಲದೆ ಈ ಹಿಂದೆ ಅಕೇಶಿಯಾಗಳ ಬಗ್ಗೆ ಭಿನ್ನಾಭಿಪ್ರಾಯ ಕೇಳಿಬರುತ್ತಿದ್ದರೂ ಅವುಗಳನ್ನು ಕಡಿಯುವಲ್ಲಿ ಇಲಾಖೆ ತಡವರಿಸಿತ್ತು. ಇದೀಗ ಬೆಲೆಯನ್ನು ನಿಗದಿಪಡಿಸಿದ್ದು ಮುಂದಿನ 6 ತಿಂಗಳ ಒಳಗೆ ಸಂಪೂರ್ಣವಾಗಿ ಅಕೇಶಿಯಾ ಮರಗಳನ್ನು ಜಿಲ್ಲೆಯಲ್ಲಿ ಕಡಿಯುವುದಾಗಿ ಅಭಿವೃದ್ಧಿ ಸಮಿತಿ ಭರವಸೆ ನೀಡಿದೆ. ಕಾಸರಗೋಡು ಜಿಲ್ಲೆ ಇಪ್ಪು ಕೇಂದ್ರ ಸರ್ಕಾರ ಜಲಶಕ್ತಿ ಅಭಿಯಾನಲ್ಪಡುತ್ತಿ ಅವರು ಬ್ಲಾಕ್ ಆಗಿ ചിറ്റൂരും മലമ്പുഴയും കഴിഞ്ഞാൽ കേരളത്തിലെ ഏറ്റവും ജല ദൗർലഭ്യമുള്ള ബ്ലോക്ക് കാസർഗോഡ് ബ്ലോക്കാണ്. അപ്പോൾ 98% ഭൂഗർഭജലം ഊറ്റിയെടുത്തിരിക്കുന്നു കാസർഗോഡ് ബ്ലോക്കിനകത്ത്. അപ്പോൾ ഇതെല്ലാം കാണുമ്പോഴാണ് അതിൻ്റെ ഏറ്റവും വലിയ ഒരു ഭവിഷ്യത്തിൻ്റെ ഒരു കാരണം ഈ അക്കേഷ തന്നെയാണ്. അപ്പോൾ ആ ഒരു ചിന്തയിൽ നിന്നാണ് യഥാർത്ഥത്തിൽ ഇനിയും ഈ അക്കേഷ മെച്ചപ്പെടുത്തിക്കരുത് എന്നുള്ളതുകൊണ്ടാണ് അങ്ങനെയൊരു താല്പര്യം കാണിക്കാനായിട്ട് വന്നത്. ഓ തീർച്ചയായും, അതായത് ജില്ലാ ഭരണകൂടത്തെ നമ്മൾ നിയോഗിച്ചുകൊണ്ട് അല്ല, വനം വകുപ്പിന് ഇതിനകത്ത് പ്രത്യേകിച്ച് എതിർപ്പ് കാരണമില്ല. കാരണം സർക്കാർ തന്നെ തീരുമാനിച്ചു ഘട്ടം ഘട്ടമായി അക്കേഷ്യ മരം കേരളത്തിൽ നിന്ന് ഒഴിവാക്കണം. ആസ്തമ രോഗികൾക്ക്, അലർജി രോഗികൾക്ക് എല്ലാം വലിയ പ്രയാസമാണ് അക്കേഷ്യ ഉണ്ടാക്കുന്നത്. ഇത് സംബന്ധമായിട്ടുള്ള ഒരു നല്ല ബോധ്യമാണ് സർക്കാരിനെ കൊണ്ട് അത്തരമൊരു സർക്കുൾ ഇറക്കാൻ പ്രേരിപ്പിച്ചത്. 2017 സർക്കുൾ ഇറങ്ങിയത്. ಮಂಜೇಶ್ವರದಲ್ಲಿ ಮನೆಯೊಂದು ಸಂಪೂರ್ಣವಾಗಿ ಉರಿದು ನಾಶಗೊಂಡ ಘಟನೆ ಸಂಭವಿಸಿದೆ. ಮಂಜೇಶ್ವರ ಫಸ್ಟ್ ಸಿಗ್ನಲ್ ನಿವಾಸಿ ಫೈಜಲ್ ಮಾಸ್ಟರ್ ಎಂಬವರ ಮನೆ ಬೆಂಕಿಗಾಹುತಿಯಾಗಿದ್ದು ಅಮಿತ ವಿದ್ಯುತ್ ಪ್ರವಾಹವೇ ಅಪಘಡಕ್ಕೆ ಕಾರಣ ಎಂದು ಸಂಶಯಿಸಲಾಗಿದೆ. ವಿದ್ಯುತ್ ವೋಲ್ಟೇಜ್ನಲ್ಲಿ ಉಂಟಾದ ವ್ಯತ್ಯಯದ ಹಿನ್ನೆಲೆಯಲ್ಲಿ ಫೈಸಲ್ ಮಾಸ್ಟರ್ ಎಂಬವರ ಮನೆ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾದ ಘಟನೆ ಮಂಜೇಶ್ವರ ಪಂಚಾಯತಿನ 19ನೇ ವಾರ್ಡಿನಲ್ಲಿ ಸಂಭವಿಸಿದೆ. ಮನೆಯಲ್ಲಿದ್ದ ಫ್ರಿಜ್, ವಾಷಿಂಗ್ ಮೆಷಿನ್, ಹಾಸಿಗೆ, ಅಡುಗೆ ಕೋಣೆಯ ಎಲ್ಲ ಸ್ವಿಚ್ಗಳು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ಬೆಂಕಿ ಹಿಡಿಯುವ ವೇಳೆ ಇವರ ಇಬ್ಬರು ಮಕ್ಕಳು ಮಾತ್ರ ಮನೆಯಲ್ಲಿದ್ದರು. ಆದರೆ ಬೆಂಕಿ ಅನಾಹುತದ ವೇಳೆ ಈ ಇಬ್ಬರು ಮಕ್ಕಳು ಹೊರಗೆ ಓಡಿ ಹೋದ ಕಾರಣ ಜೀವಾಪಾಯ ಸಂಭವಿಸಿಲ್ಲ. ಮಾಹಿತಿ ಅರಿತು ಊರವರು ತಲುಪುವಷ್ಟರಲ್ಲಿ ಮನೆ ಸಂಪೂರ್ಣವಾಗಿ ಹೊತ್ತಿ ಭಸ್ಮವಾಗಿತ್ತು. ಸುಮಾರು 3 ಲಕ್ಷ ರೂಪಾಯಿನಷ್ಟು ಅಂದಾಜಿಸಲಾಗಿದೆ. ವಿದ್ಯುತ್ ತಂತಿಯಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹಿಸಿರುವ ಹಿನ್ನೆಲೆಯಲ್ಲಿ ಸಮೀಪದ ಮನೆಗಳ ಗೃಹೋಪಯೋಗಿ ಉಪಕರಣಗಳು ಕೂಡ ಹೊತ್ತಿ ಹೋಗಿದೆ. ಪಡನ್ನಕ್ಕಾಡ್ ಸಮೀಪದ ಕಡನ್ಯತ್ತೂರು ಶ್ರೀ ಮಹಾವಿಕ್ಷು ಕ್ಷೇತ್ರದಲ್ಲಿ ಕಳವುಗೈದ ಪ್ರಕರಣ ಬೆಳಕಿಗೆ ಬಂದಿದೆ. ಶ್ರೀದೇವರ ಆಭರಣ ಸಹಿತ ಕ್ಷೇತ್ರ ಭಂಡಾರದ ಹಣವನ್ನು ಕಳ್ಳರು ದೋಚಿದ್ದು ಸುಮಾರು 20 ಪವನು ಚಿನ್ನ ಸಹಿತ ಕ್ಷೇತ್ರದ ಧನವನ್ನು ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ.
ಪಡನ್ನಕಾಡು ತೋಟದ ಸಮೀಪದಲ್ಲಿ ಕಡಂಜತ್ತೂರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಕಳ್ಳತನ ನಡೆದ ಘಟನೆ ಸಂಭವಿಸಿದೆ. ಸೋಮವಾರ ರಾತ್ರಿ ಕಳ್ಳತನ ನಡೆದಿರುವುದಾಗಿ ಅಂದಾಜಿಸಲಾಗಿದೆ. ಬೆಳಿಗ್ಗೆ ಅರ್ಚಕರು ಕ್ಷೇತ್ರಕ್ಕೆ ಆಗಮಿಸಿದ ವೇಳೆ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಕ್ಷೇತ್ರದ ಹಿಂಭಾಗದ ಹಂಚನ್ನು ತೆಗೆದು ಒಳಪ್ರವೇಶಿಸಿದ ಕಿಡಿಗೇಡಿಗಳು ಗರ್ಭಗುಡಿಯ ಮೂಲಕ ಒಳಪ್ರವೇಶಿಸಿದ್ದಾರೆ. ಬಳಿಕ ಶ್ರೀ ದೇವರ ವಿಗ್ರಹದ ಸ್ವರ್ಣ ಕಿರೀಟ, ವರ್ಣಾಲಂಕಾರ, ಆಭರಣಗಳನ್ನು ಕಳವು ನಡೆಸಿದ್ದಾರೆ. ತೀರ್ಥಂಗರ ಕಡಂಜತ್ತೂರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಇನ್ನಲೆ ರಾತ್ರಿ ಕಳ್ಳನ್ಮಾರ್ വരികയും അമ്പലത്തിൻ്റെ ഓടിളക്കി നാലമ്പലത്തിനകത്ത് പ്രവേശിച്ച് ശ്രീകോവിലിൻ്റെ പൂട്ട് തകർത്ത് ശ്രീകോവിലിൻ്റെ അകത്ത് സൂക്ഷിച്ചിരുന്ന സ്വർണ്ണാഭരണങ്ങളും കിരീടം അതുപോലെയുള്ള വിലപിടിപ്പുള്ള ഏകദേശം 10-20 പവനോളം തൂക്കം വരുന്ന സ്വർണ്ണാഭരണങ്ങളും ക്ഷേത്രഭണ്ഡാരം അതുപോലെ തന്നെ അമ്പലത്തിൻ്റെ അകത്ത് സൂക്ഷിച്ചിരുന്ന ഏകദേശം ഒരു 25,000 രൂപയും അപഹരിച്ചു കൊണ്ടുപോയിരിക്കുകയാണ്. ಸುಮಾರು 20 ಪವನ ಚಿನ್ನಾಭರಣದ ಜೊತೆಗೆ ಕ್ಷೇತ್ರದ ಭಂಡಾರದಲ್ಲಿದ್ದ ಹಣವನ್ನು ಕೂಡ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಭಂಡಾರದ ಅವಶೇಷಗಳನ್ನು ಕ್ಷೇತ್ರದ ಪರಿಸರದಲ್ಲಿ ಉಪೇಕ್ಷಿಸಿರುವುದು ಗಮನಕ್ಕೆ ಬಂದಿದೆ. ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪೌರತ್ವ ಕಾಯ್ದೆ ತಿದ್ದುಪಡಿ ವಿರುದ್ಧ ವ್ಯಾಪಕವಾಗಿ ಪ್ರತಿಭಟನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಕೇರಳ ಜನಕೀಯ ಸಂಘ ಲಾಂಗ್ ಮಾರ್ಚ್ ನಡೆಸಲಿದೆ. ಫೆಬ್ರವರಿ 1 ಉಪ್ಪಳದಿಂದ ಆರಂಭಗೊಳ್ಳುವ ಜಾಥಾ ಮಾರ್ಚ್ 2 ತಿರುವನಂತಪುರದಲ್ಲಿ ಸಮಾರೋಪಗೊಳ್ಳುವುದೆಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇರಳ ಜನಕೀಯ ಒಕ್ಕೂಟದ ಆಶ್ರಯದಲ್ಲಿ ಫೆಬ್ರವರಿ 1 ಜನಪರ ಲಾಂಗ್ ಮಾರ್ಚ್ ಆರಂಭಗೊಳ್ಳುವುದು. ಉಪ್ಪಳದಿಂದ ಆರಂಭಗೊಳ್ಳುವ ಲಾಂಗ್ ಮಾರ್ಚ್ ಮಾರ್ಚ್ 2 ತಿರುವನಂತಪುರದಲ್ಲಿ ಸಮಾಪ್ತಿಗೊಳ್ಳುವುದು. ಸಮಾರೋಪ ಸಮಾರಂಭದಲ್ಲಿ ವಿವಿಧ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮುಖಂಡರು ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. ಫೆಬ್ರವರಿ 1, 2, 3 ಕೇರಳ ಮಾರ್ಚ್ ಕಾಸರಗೋಡ್ ಜಿಲ್ಲೆಯಲ್ಲುಳ್ಳದು. 1 ರಾವೇ 9 ಆರಂಭಿಕ ಕೇರಳ ಮಾರ್ಚ್, 1 ವೈಕುನ್ನೇರಂ ಕಾಸರಗೋಡ್ ಟೌನಿ ಅದೇ 1 ಸಮಾಪನ ಸಮ್ಮೇಳನವು, ಅದೇಪೋಲೆ ತನ್ನೆ ಈ ಕೇರಳ ಮಾರ್ಚಿನ ಉದ್ಘಾಟನಾ ಸಮ್ಮೇಳನವು ವೈಕುನ್ನೇರಂ 4 ವಿವಿಧ ಮತ ರಾಷ್ಟ್ರೀಯ ಸಾಮೂಹಿಕ ನೇತಾಕನ್ಮಾರ್ ಪಂಗೆಡುಕ್ಕುನ್ನ ಸಮ್ಮೇಳನತೋಡುಕೂಡಿ ನಡೆಸಪ್ಪೆಡು. 2 ಕಾಸರಗೋಡ್ ನಿನ್ನ ಮಾರ್ಚ್ ಪುನರಾರಂಭಿಚ್ ಕಾಞ್ಞಂಗಾಡ್ ವೈಕುನ್ನೇರಂ 7 ಪರ್ಯವಸಾನಿಕ್ಕುಗಯೂ ವೈಕುನ್ನೇರಂ ನಡೆಕ್ಕುನ್ನ ಸ್ವೀಕರಣ ಪೊದುಸಮ್ಮೇಳನತೋಡುಕೂಡಿ ಅನ್ನತ್ತೆ ಪ್ರೋಗ್ರಾಂ ಅವಸಾನಿಚ್ಚು 3 കാഞ്ഞങ്ങാട് നിന്നാരംഭിച്ച് ജില്ലയുടെ സമാപനം പടന്നയിൽ സംഘടിപ്പിക്കപ്പെടുന്ന രീതിയിലേക്കുള്ള പൊതുസമ്മേളനത്തോടുകൂടിയാണ് കാസർഗോഡ് ജില്ലയിൽ പര്യവസാനിക്കുന്നത്. ടി എ മുജീബ് റഹ്മാൻ, മനോജ് സി സാരംഗ്, സിസ്റ്റർ ജയ ആൻഡ്രോ മംഗലത്ത്, ഷാനവാസ് കാസിമി സുദ്ദിഗോഷ്ഠിയിൽ ഭാഗവഹിച്ചു. ಪ್ಲಾಸ್ಟಿಕ್ ವಿರುದ್ಧ ವಸ್ತ್ರದ ಚೀಲಗಳನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳ ತಂಡವೊಂದು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಜನರ ಗಮನ ಸೆಳೆಯುತ್ತಿದೆ. ಕಾನಂಗಾಡು ಅಮೃತ ವಿದ್ಯಾಲಯದ ಯುವ ಧರ್ಮಧಾರೆ ಘಟಕದ ವಿದ್ಯಾರ್ಥಿಗಳು ಸ್ವತಃ ನಿರ್ಮಿಸಿದ ವಸ್ತ್ರದ ಚೀಲಗಳನ್ನು ವಿತರಿಸುತ್ತಿದ್ದಾರೆ. ಪ್ಲಾಸ್ಟಿಕ್ ಭೂಮಿಗೆ ಉಂಟು ಮಾಡುವ ಹಾನಿ ಹಾಗೂ ಅದನ್ನು ತಪ್ಪಿಸುವ ಅಗತ್ಯವನ್ನು ಜನರಿಗೆ ಮನವರಿಕೆ ಮಾಡುವ ಗುರಿಯೊಂದಿಗೆ ಕಾನಂಗಾಡಿನ ಅಮೃತ ವಿದ್ಯಾಲಯದ ಯುವ ಧರ್ಮ ಯೂನಿಟ್ನ ವಿದ್ಯಾರ್ಥಿಗಳು ಮಾಡಿದ ವಸ್ತ್ರದ ಚೀಲವನ್ನು ವಿತರಣೆ ಮಾಡಲಾಯಿತು. ಅಮೃತ ವಿದ್ಯಾಲಯ ಕಾಞ್ಞಂಗಾಡಿಲೆ ಕುಟ್ಟಿಗಳಾಯ ಞಂಗ ಯುದ್ಧಿಂಡೆ ಭಾಗಮಾಯಿ ಕಾಞ್ಞಂಗಾಡಿ ಯೂನಿಟಿಲ್ ನಿನ್ನ ಕಾಞ್ಞಂಗಾಡ್ ನಗರತಿಲ್ ಇನ್ನ ಪ್ಲಾಸ್ಟಿಕ್ ಬ್ಯಾಗುಗ ನಿರೋಧಿಸಿಕೊಂಡು ತುಣಿ ಸಂಚಿಗ ವಿತರಣೆ ചെയ്തിരിക്കുകയാണ്. അമൃത വിദ്യാലയം കാഞ്ഞങ്ങാടിലെ കുട്ടികൾ അവർക്ക് കിട്ടുന്ന സമയങ്ങളിൽ സ്വന്തമായി തുണികൾ സ്റ്റിച്ച് ചെയ്ത് തുണിസഞ്ചികൾ ഉണ്ടാക്കി വിതരണം ചെയ്യുകയാണ്. ഇതിലൂടെ നാം ഉദ്ദേശിക്കുന്നത് പ്ലാസ്റ്റിക് നിരോധനമാണ്. പ്ലാസ്റ്റിക് ബാഗുകൾ നിരോധിച്ച് തുണിസഞ്ചികൾ ഉപയോഗിക്കണം എന്നാണ് നമ്മളുടെ ലക്ഷ്യം. ഇവിടെ കാഞ്ഞങ്ങാട് ബസ് നിൽദാണ വഴിയിൽ നടന്ന കാര്യക്രമവന്നു കാഞ്ഞങ്ങാട് നഗരസഭാധ്യക്ഷ വി വി രമേശ് ഉദ്ഘാടിച്ചു. വാർഡ് കൗൺസിലർ അജയ് കുമാർ നെല്ലിക്കാട് അധ്യക്ഷത വഹിച്ചു. ಅಮೃತ ವಿದ್ಯಾಲಯದ ಉಪಪ್ರಾಂಶುಪಾಲೆ ರಜನಿ, ಶಾಲೆಯ ಶಿಕ್ಷಕರಾದ ಎಂ ಸಿಂಧು, ರೇಷ್ಮಾ, ಸುಪ್ರಿಯಾ ನಾಯರ್, ಪಿ ಸಂದೀಪ್, ರಾಜನ್ ಮೊದಲಾದವರು ಮಾತನಾಡಿದರು. ಹೊಸದುರ್ಗ ಜೈಲುವಾಸಿಗಳಿಗೆ ಎಲ್ಇಡಿ ಬಲ್ಬ್ ನಿರ್ಮಾಣ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಕಾನಂಗಾಡ್ ಮನ್ಸೂರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಕಾರ್ಯಾಗಾರವನ್ನು ಸಂಘಟಿಸಲಾಯಿತು. ಹಲವು ಜನಪರ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಕಾನಂಗಾಡ್ನ ಮನ್ಸೂರ್ ಹಾಸ್ಪಿಟಲ್ನ ಮುಂದಾಳತ್ವದಲ್ಲಿ
ಹೊಸದುರ್ಗ ಜೈಲ್ನ ಕೈದಿಗಳಿಗಾಗಿ ಎಲ್ಇಡಿ ಬಲ್ಬ್ ನಿರ್ಮಾಣದ ತರಬೇತಿಯನ್ನು ನಡೆಸಲಾಯಿತು. ತರಬೇತಿ ಕಾರ್ಯಾಗಾರವನ್ನು ಕಾಂಜಂಗಡ್ ಡಿವೈಎಸ್ಪಿ ಪಿ ಕೆ ಸುಧಾಕರ್ ಉದ್ಘಾಟಿಸಿ ಮಾತನಾಡಿದರು. ആർക്കും നിയമത്തിനപ്പുറത്തേക്ക് പോകാൻ പറ്റില്ല. ഞാനുൾപ്പെടെ ഒരു സംശയമില്ല കാര്യം, നമ്മളെല്ലാവരും ഈ രാജ്യത്ത് നിലനിൽക്കുന്ന നിയമ വ്യവസ്ഥയ്ക്ക് വിധേയമായി ജീവിക്കാൻ നമ്മൾ ബാധ്യസ്ഥരാണ്. പലപ്പോഴും ചില സാഹചര്യമുണ്ട്, മറ്റു പല കാര്യങ്ങളുമുണ്ട്. വേണമെന്ന് വിചാരിച്ചിട്ട് ഒരാളും കുറ്റവാളിയാകില്ല, അത് പോലീസിന് വളരെ നന്നായി അറിയാം. അതോടൊപ്പം തന്നെ ജനിക്കുന്ന ഒരുത്തരം കുറ്റവാളിയാവില്ല. നമ്മുടെ ചുറ്റുപാടുകൾ സാഹചര്യങ്ങളൊക്കെ ചിലപ്പോൾ പല തെറ്റിലേക്കും നമ്മൾ നയിച്ചേക്കാം. ഈ അവസരത്തിൽ എനിക്ക് നിങ്ങളോട് പറയാനുള്ളത്, പോലീസോ ജയിലോ അല്ലെങ്കിൽ പൊതുസമൂഹമോ ജയിലിലെ അന്തേവാസികളുമായി അച്ഛന്മ ശത്രുക്കളല്ല എന്ന കാര്യം നിങ്ങൾക്ക് ബോധ്യമുണ്ടാകും. മൻസൂർ ആസ്പത്രി അധ്യക്ഷ കുഞ്ഞഹമ്മദ് മുഖ്യ അതിഥികളായി കാര്യക്രമത്തിൽ പങ്കെടുത്തു. ഹൊസദുർഗ ജില്ലാ ജയിൽ സൂപ്രണ്ട് കെ വേണു അധ്യക്ഷത വഹിച്ചു. കാഞ്ഞങ്ങാട് റോട്ടറി ക്ലബ് അധ്യക്ഷ എം വിനോദ്, കാഞ്ഞങ്ങാട് ലയൺസ് ക്ലബ് അധ്യക്ഷ ബാലകൃഷ്ണൻ നായർ, സംശുദ്ദീൻ പാലക്കി, ഖാലിദ് പാലക്കി, ഡോക്ടർ ഒ വി ഷാനവാസ് മുതലാദവർ മാത്നാടിദ്രു. ഹൊസദുർഗ ജില്ലാ ജയിൽ അസിസ്റ്റന്റ് സൂപ്രണ്ട് ടി ഗോപാലകൃഷ്ണ സ്വാഗത കാര്യനിർവഹിച്ചു. കെ വസന്തകുമാർ ധന്യവാദ അർപ്പിച്ചു. കൈദികളു മുതല ഹന്തത്തിൽ മാടിദ എൽഇഡി ബൾബുകളും പരവനടുക്കത ವೃದ್ಧಾಶ್ರಮಕ್ಕೆ ಉಚಿತವಾಗಿ ನೀಡಲು ತೀರ್ಮಾನಿಸಲಾಗಿದೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ನ 2020-21 ವಾರ್ಷಿಕ ಯೋಜನೆಗೆ 84.38 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಜಿಲ್ಲಾ ಯೋಜನೆ ಸಮಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ವರ್ಕಿಂಗ್ ಗ್ರೂಪ್ ಮಹಾಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಜಿಲ್ಲಾ ಪಂಚಾಯತ್ 13ನೇ ಪಂಚವಾರ್ಷಿಕ ಯೋಜನೆ 2017-2022 ವಾರ್ಷಿಕ ಯೋಜನೆ ರಚನೆಯ ಪೂರ್ವಭಾವಿಯಾಗಿ ವರ್ಕಿಂಗ್ ಗ್ರೂಪ್ ಮಹಾಸಭೆ ನಡೆಯಿತು. ಶಾಸಕ ಎನ್ ಎ ನೆಲ್ಲಿಕುನ್ನು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎ ಜಿ ಸಿ ಬಶೀರ್ ಅಧ್ಯಕ್ಷತೆ ವಹಿಸಿದ್ದರು. ವರ್ಕಿಂಗ್ ಗ್ರೂಪ್ ಮಹಾಸಭೆಯಲ್ಲಿ ಮೂಡಿಬರುವ ಸಲಹೆಗಳನ್ನು ನಾನಾ ಹಂತಗಳಲ್ಲಿ ಕರಡು ರೂಪುರೇಷೆಯಲ್ಲಿ ನಂತರ ವಾರ್ಷಿಕ ಯೋಜನೆಯಲ್ಲಿ ಅಳವಡಿಸಲಾಗುವುದು. ಸಭೆಯಲ್ಲಿ ಭಾಗವಹಿಸಿದ ವರ್ಕಿಂಗ್ ಗ್ರೂಪ್ ಸದಸ್ಯರು 15 ಮಂದಿಗಳಾಗಿ ವಿಂಗಡಿಸಿ ನೂತನ ಯೋಜನೆ ಅಭಿವೃದ್ಧಿ ಸಲಹೆಗಳನ್ನು ಮಂಡಿಸಿದ್ದಾರೆ. ಆಡಳಿತ, ಆರ್ಥಿಕ, ಕೃಷಿ, ಮೀನುಗಾರಿಕಾ, ಪಶುಸಂಗೋಪನೆ, ಹೈನುಗಾರಿಕೆ, ಸ್ಥಳೀಯ ಹಣಕಾಸು ಅಭಿವೃದ್ಧಿ, ಸಹಕಾರ, ಬಡತನ ನಿವಾರಣೆ, ಸಮಾಜ ನೀತಿ, ಮಹಿಳಾ ಅಭಿವೃದ್ಧಿ, ಪರಿಶಿಷ್ಟ ಜಾತಿ ಅಭಿವೃದ್ಧಿ, ಪರಿಶಿಷ್ಟ ಪಂಗಡ ಅಭಿವೃದ್ಧಿ, ಆರೋಗ್ಯ, ಕುಡಿಯುವ ನೀರು, ಸ್ವಚ್ಛತೆ, ಶಿಕ್ಷಣ, ಕಲೆ, ಸಾಂಸ್ಕೃತಿಕ, ಯುವಜನ ಕಲ್ಯಾಣ, ಲೋಕೋಪಯೋಗಿ, ದುರಂತ ನಿವಾರಣೆ, ಹೀಗೆ ಒಟ್ಟು 15 ಗುಂಪುಗಳಾಗಿ ಚರ್ಚೆಗಳು ನಡೆಯಿತು. ಸಭೆಯಲ್ಲಿ ವರ್ಕಿಂಗ್ ಗ್ರೂಪ್ ಸದಸ್ಯರಾದ ಜಿಲ್ಲಾ ಪಂಚಾಯತ್ ಸದಸ್ಯರು, ಬ್ಲಾಕ್ ಪಂಚಾಯತ್ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಸಾರ್ವಜನಿಕ ವಲಯದ ಜನಪ್ರತಿನಿಧಿಗಳು, ನಾನಾ ಇಲಾಖೆಗಳ ಮುಖ್ಯಸ್ಥರು, ಸಿಬ್ಬಂದಿ ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, KCN. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಪೌರತ್ವ ಮತ್ತು ಪ್ರತಿಭಟನೆ ವಿಚಾರವಾಗಿ ಸಂವಾದ ಕಾರ್ಯಕ್ರಮ. ಸಂವಾದದಲ್ಲಿ ಬಿಸಿಯೇರಿದ ಚರ್ಚೆ, ಅನೇಕರು ಭಾಗಿ. ದೇವಾಲಯಗಳು ಆಧ್ಯಾತ್ಮಿಕತೆಯೊಂದಿಗೆ ಭೌತಿಕತೆಯ ಕೇಂದ್ರವಾಗಲಿ. ಮಾವುಂಗಲ್ ಪರಶಿವ ಕ್ಷೇತ್ರದಲ್ಲಿ ಸ್ವದೇಶಿ ದರ್ಶನ್ ಯೋಜನೆಯ ಮಂಜೂರಾದ ಕಟ್ಟಡವನ್ನು ಶಿಲಾನ್ಯಾಸಗೊಳಿಸಿ ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್. ಪರಿಸರಕ್ಕೆ ಮಾರಕವಾಗಿರುವ ಅಕೇಶಿಯಾ ಮರಗಳ ನಿರ್ಮೂಲನಕ್ಕೆ ಸಿದ್ಧತೆ. ಮುಂದಿನ 6 ತಿಂಗಳೊಳಗಾಗಿ ಜಿಲ್ಲೆಯಲ್ಲಿ ಅಕೇಶಿಯಾ ಮರಗಳನ್ನು ಕಡಿಯುವುದಾಗಿ ಜಿಲ್ಲಾ ಅಭಿವೃದ್ಧಿ ಸಮಿತಿ ಭರವಸೆ. ಮಂಜೇಶ್ವರದಲ್ಲಿ ಅಮಿತ ವಿದ್ಯುತ್ ಪ್ರವಾಹದಿಂದ ಮನೆಯೊಂದು ಭಸ್ಮ. ಇಲ್ಲಿನ ಫಸ್ಟ್ ಸಿಗ್ನಲ್ ನಿವಾಸಿ ಫೈಜಲ್ ಮಾಸ್ಟರ್ ಅವರ ಮನೆ ಬೆಂಕಿಗಾಹುತಿ. ಪಡನ್ನಕ್ಕಾಡ್ ಕಡನ್ಯತ್ತೂರು ಶ್ರೀ ಮಹಾವಿಷ್ಣು ದೇವಳದಲ್ಲಿ ಕಳವು. ದೇವರ ಆಭರಣ ಸಹಿತ 20 ಪವನ್ ಚಿನ್ನ ದೋಚಿ ಕಳ್ಳರು ಪರಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.